ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ಡಿಜಿಟಲ್ ಸೇವಾ ಗುರು ಚಾನಲ್ಗೆ ಸ್ವಾಗತ ನಾನು ಇವತ್ತೊಂದು ವಿಡಿಯೋದಲ್ಲಿ ಅಲ್ಪಸಂಖ್ಯಾತರ ಅಭಿವೃದ್ಧಿ ನಿಗಮದಿಂದ ಹಲವಾರು ಯೋಜನೆಗಳು ಜಾರಿಯಾಗಿದೆ ಫ್ರೆಂಡ್ಸ್ ಈ ಒಂದು ಯೋಜನೆಗಳ ಬಗ್ಗೆ ಸಂಪೂರ್ಣವಾಗಿ ಈ ಒಂದು ವಿಡಿಯೋ ಮಾಹಿತಿ ಕೊಡ್ತಾ ಇದ್ದೀನಿ ಅದಕ್ಕಿಂತ ಮುಂಚೆ ನೀವು ಯಾರಾದರೂ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಲಿ ಮತ್ತು ಬೆಲೆಕ್ ನೆನಪೇಸ್ ಮಾಡಿ ಫ್ರೆಂಡ್ಸ್ ಬನ್ನಿ ಫ್ರೆಂಡ್ಸ್ ನೋಡೋಣ ಇವಾಗ ಇಲ್ಲಿ ನೋಡ್ಬೋದು ಕರ್ನಾಟಕ ಅಲ್ಪಸಂಖ್ಯಾತ ಅಭಿವೃದ್ಧಿ ನಿಗಮದಿಂದ ಆನ್ಲೈನ್ ಅರ್ಜಿ ಕರೆದಿದ್ದಾರೆ ಅಂತಲೇ ಹೇಳ್ಬೋದು ಈ ಒಂದು ಆನ್ಲೈನಲ್ಲಿ ಯಾವೆಲ್ಲ ಅರ್ಜಿ ಕರೆದಿದೆ ಅಂತ ಇಲ್ಲಿ ಸಂಪೂರ್ಣವಾಗಿ ಮಾಹಿತಿಯನ್ನು ಕೊಡ್ತಾ ಇದ್ದೀನಿ ಈ ಒಂದು ವಿಡಿಯೋನ ಪೂರ್ತಿಯಾಗಿ ನೋಡಿ ಫ್ರೆಂಡ್ಸ್ ಯಾಕಪ್ಪ ಅಂದರೆ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ಯಾವೆಲ್ಲ ಯೋಜನೆಗಳ ಬಗ್ಗೆ ಬರು ಸಂಪೂರ್ಣವಾಗಿ ಯಾವೆಲ್ಲ ಯೋಜನೆಗಳಿದೆ ಅಂತ ನಾನು ಈ ಒಂದು ವಿಡಿಯೋ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾಯಿದ್ದೀನಿ ಇಲ್ಲೊಂದು ಫ್ರೆಂಡ್ಸ್ ಇಲ್ಲಿ ನೋಡೋ ಫ್ರೆಂಡ್ಸ್ ಇವಾಗ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಸಾಲಿನ ಯೋಜನೆಗಳು ಅರಿವು ವಿದ್ಯಾಭ್ಯಾಸ ಸಾಲ ಯೋಜನೆ ಶ್ರಮಶಕ್ತಿ ಸಾಲ ಯೋಜನೆ ಸ್ವಾವಲಂಬಿ ಸಾರಥಿ ಯೋಜನೆ ಮತ್ತು ಈ ಶ್ರಮಶಕ್ತಿ ವಿಶೇಷ ಮಹಿಳಾ ಯೋಜನೆ ಗಂಗಾ ಕಲ್ಯಾಣ ಯೋಜನೆ ಮತ್ತು ವೃತ್ತಿ ಪ್ರೋತ್ಸಾಹ ಯೋಜನೆ ಈ ಎಲ್ಲ ಯೋಜನೆಗಳು ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕರ ಸಾಲಿನಲ್ಲಿ ಬಂದಿದೆ ಅಂತ ಹೇಳೋದು ಫ್ರೆಂಡ್ಸ್ ಈ ಒಂದು ಯೋಜನೆಗಳಿಗೆ ಯಾರೆಲ್ಲ ಅರ್ಹರತ್ತಪ್ಪ ಅಂದರೆ ಅಲ್ಪಸಂಖ್ಯಾತರ ಒಂದು ಅಭಿವೃದ್ಧಿ ನಿಗಮದಲ್ಲಿ ಯಾವೆಲ್ಲ ಸಮುದಾಯಗಳು ಬರುತ್ತಪ್ಪ ಅಂತಂದರೆ ಇಲ್ಲಿ ನೋವು ಫ್ರೆಂಡ್ಸ್ ಮುಸ್ಲಿಮರು ಬರ್ತಾರೆ ಮತ್ತು ಬೌದ್ಧರು ಬರ್ತಾರೆ ಕ್ರಿಶ್ಚಿಯನ್ನರು ಬರ್ತಾರೆ ಮತ್ತು ಜೈನರು ಸಿಖ್ಖರು ಮತ್ತು ಪಾರ್ಸಿಗಳು ಈ ಒಂದು ನಿಗಮದಲ್ಲಿ ಈ ಎಲ್ಲ ಸಮುದಾಯಗಳು ಅಂತ ಹೇಳೋದು ಫ್ರೆಂಡ್ಸ್ ಈ ಒಂದು ಐದು ಈ ಒಂದು ಆರು ಸಮುದಾಯಗಳಲ್ಲಿ ಯಾರು ಬೇಕಾದರೂ ಅಪ್ಲೈ ಮಾಡಬಹುದು ಫ್ರೆಂಡ್ಸ್ ಇಲ್ಲೊಂದು ಫ್ರೆಂಡ್ಸ್ ಅರಿವು ವಿದ್ಯಾಭ್ಯಾಸ ಸಾಲ ಈ ಒಂದು ವೃತ್ತಿಪರ ಕೋರ್ಸ್ಗಳಲ್ಲಿ ವಿದ್ಯಾಭ್ಯಾಸ ಪಡೆಯಲು ವಿವಿಧ ಅಲ್ಪಸಂಖ್ಯಾತ ಸಮುದಾಯಗಳು ಅರ್ಹ ವಿದ್ಯಾರ್ಥಿಗಳಿಗೆ ಸಾಲ ನೀಡಲಾಗುವುದು ಅಂದ್ರೆ ಇವಾಗ ಯಾರೆಲ್ಲ ವೃತ್ತಿಪರ ವಿದ್ಯಾಭ್ಯಾಸ ಪಡೆಯಲು ಅರ್ಹ ಇರುತ್ತಲ್ಲ ಅವರಿಗೆ ಸಾಲ ಕೂಡ ನೀಡಲಾಗುತ್ತೆ ಅಂತ ಹೇಳೋದು ಫ್ರೆಂಡ್ಸ್ ಈ ಒಂದು ಅರ್ಜಿಯನ್ನು ನೀವು ಆನ್ಲೈನ್ ಮುಖಾಂತರ ಅಪ್ಲೈ ಮಾಡಬಹುದು ಫ್ರೆಂಡ್ಸ್ ಮತ್ತೆ ಇಲ್ಲಿ ಫ್ರೆಂಡ್ಸ್ ಸ್ವಾವಲಂಬಿ ಸಾರಥಿ ಯೋಜನೆ ಬಂದ್ಬಿಟ್ಟು ಈ ಒಂದು ಯೋಜನೆಯಲ್ಲಿ ವಾಹನ ಖರೀದಿ ಮಾಡಲು ನಿಮಗೆ ಶೇಕಡಾ ಐವತ್ತರಷ್ಟು ನಿಮಗೆ ಸಹಾಯಧನ ಸಿಗುತ್ತೆ ಅಂತ ಹೇಳ್ಬೋದು ಫ್ರೆಂಡ್ಸ್ ಈ ಒಂದು ಈ ಒಂದು ವಾಹನಗಳು ಬಂದ್ಬಿಟ್ಟು ಟ್ಯಾಕ್ಸಿ ಆಗಲಿ ಆಟೋ ಆಗಲಿ ಮತ್ತು ಗೂಡ್ಸ್ ವೆಹಿಕಲ್ ಆಗಲಿ ಯಾವುದೇ ಒಂದು ವೆಹಿಕಲ್ ತಂದರೂ ಐವತ್ತರಷ್ಟು ನಿಮಗೆ ಸಹಾಯಧನ ಸಿಗುತ್ತೆ ಉಳಿದಿರುವ ಒಂದು ಐವತ್ತರಷ್ಟು ಹಣ ಏನಿದೆಯಲ್ಲ ಅದನ್ನು ನೀವು ಬ್ಯಾಂಕ್ ಮೂಲಕ ನಿಮಗೆ ಲೋನ್ ಕೂಡ ಸಿಗುತ್ತೆ ಅಂತ ಹೇಳ್ಬೋದು ಫ್ರೆಂಡ್ಸ್ ಇಲ್ಲೊಂಬುದು ಗರಿಷ್ಠ ಮೂ ಮೂರು ಲಕ್ಷದವರೆಗೆ ನಿಮಗೆ ಸಹಾಯಧನ ಸಿಗುತ್ತೆ ಅಂತ ಹೇಳ್ಬೋದು ಮತ್ತು ಇಲ್ಲೊಂದು ಶ್ರಮಶಕ್ತಿ ಸಾಲ ಯೋಜನೆ ಈ ಒಂದು ಸಾಲ ಯೋಜನೆಯಲ್ಲಿ ಇಲ್ಲಿ ನೋಡೋ ಫ್ರೆಂಡ್ಸ್ ಇವಾಗ ಶ್ರಮಶಕ್ತಿ ಸಾಲ ಯೋಜನೆಯಡಿಯಲ್ಲಿ ಕುಶಲಕರ್ಮಿಗಳಿಗೆ ವ್ಯಾಪಾರವನ್ನು ಆರಂಭಿಸಲು ಅಥವಾ ಅಭಿವೃದ್ಧಿಸಲು ಸಾಲ ಮತ್ತು ಸಹಾಯಧನವನ್ನು ನೀಡಲಾಗುತ್ತದೆ ರು ಐವತ್ತು ಸಾವಿರದವರೆಗೆ ನಿಮಗೆ ಸಹಾಯಧನ ಸಿಗುತ್ತೆ ನಿಯಮಗಳು ಮತ್ತು ಷರತ್ತುಗಳು ಅನ್ವಯಿಸುತ್ತದೆ ಮತ್ತು ಇಲ್ಲವೋದು ಫ್ರೆಂಡ್ಸ್ ಸ್ವಯಂ ಉದ್ಯೋಗ ಮಾಡಲು ಕೂಡ ಈ ಒಂದು ಯೋಜನೆಯಿಂದ ನಿಮಗೆ ಹಣ ಸಿಗುತ್ತೆ ಅಂತ ಹೇಳ್ಬೋದು ಫ್ರೆಂಡ್ಸ್ ನೀವು ಬಿಸ್ನೆಸ್ ಮಾಡಬೇಕಪ್ಪ ಅಂದರೆ ಅದರಲ್ಲೂ ಕೂಡ ನಿಮಗೆ ಈ ಒಂದು ಯೋಜನೆಯಿಂದ ನಿಮಗೆ ಹಣ ಸಿಗುತ್ತೆ ಅಂತ ಹೇಳ್ಬೋದು ಮತ್ತು ಒಂದು ವ್ಯಾಪಾರ ಉದ್ಯಮಿಗಳಿಗೆ ನೇರ ಸಾಲ ಯೋಜನೆ ಅಂದರೆ ಇವಾಗ ವ್ಯಾಪಾರ ಯೋಜನೆ ವ್ಯಾಪಾರ ಮತ್ತು ಏನಾದರೂ ಉದ್ ಬಿಸ್ನೆಸ್ ಮಾಡಲು ನಿಮಗೆ ಈ ಒಂದು ಯೋಜನೆಯಿಂದ ನಿಮಗೆ ಇಪ್ಪತ್ತು ಇಪ್ಪತ್ತು ಲಕ್ಷವರೆಗೆ ನಿಮಗೆ ಸಾಲ ಸಿಗುತ್ತೆ ಅಂತ ಹೇಳ್ಬೋದು ಶೇಕಡ ನಿಮಗೆ ನಾಲ್ಕರ ಬಡ್ಡಿ ದರದಲ್ಲಿ ಈ ಒಂದು ಸಾಲ ಸಿಗುತ್ತೆ ಅದಕ್ಕೆ ನಿಮಗೆ ಎಂಟು ಲಕ್ಷಕ್ಕಿಂತ ಕಡಿಮೆ ಆದಾಯ ಇರಬೇಕಾಗತ್ತೆ ಮತ್ತು ಎಂಟು ಲಕ್ಷಕ್ಕಿಂತ ಮತ್ತು ಎಂಟು ಲಕ್ಷಕ್ಕಿಂತ ಹೆಚ್ಚಿಗೆ ಆದಾಯದಲ್ಲಿ ನಿಮಗೆ ಶೇಕಡ ಆರರಷ್ಟು ಬಡ್ಡಿ ಸಿಗುತ್ತೆ ಅಂತ ಹೇಳೋದು ಫ್ರೆಂಡ್ಸ್ ಈ ಇದನ್ನು ಕೂಡ ನೀವು ಆನ್ಲೈನ್ ಮೂಲಕ ಅರ್ಜಿನ ಸಲ್ಲಿಸಬಹುದಾಗತ್ತೆ ಈ ಎಲ್ಲ ಯೋಜನೆಗಳು ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನಲ್ಲಿ ನೀವು ಆನ್ಲೈನ್ ಮುಖಾಂತರ ಅರ್ಜಿನ ಸಲ್ಲಿಸಬೋದಾಗತ್ತೆ ಮತ್ತು ಈ ಒಂದು ಅರ್ಜಿನ ಸಲ್ಲಿಸಬೇಕಪ್ಪ ಅಂತಂದರೆ ನೀವು ಅಲ್ಪಸಂಖ್ಯಾತರ ಅಭಿವೃದ್ಧಿ ನಿಗಮ ವೆಬ್ಸೈಟ್ ಮೂಲಕ ನೀವು ಅರ್ಜಿಯನ್ನು ಸಲ್ಲಿಸಬೋದಾಗುತ್ತೆ ಮತ್ತು ಇದರ ಒಂದು ಸಂಪೂರ್ಣವಾಗಿ ನಾನು ಸ್ಟೆಪ್ ಬೈ ಸ್ಟೆಪ್ ನಿಮಗೆ ಮುಂದಿನ ಒಂದು ವಿಡಿಯೋಗಳನ್ನು ತಿಳಿಸ್ಕೊಡ್ತೀನಿ ಅಂದರೆ ಇವಾಗ ಪ್ರತಿಯೊಂದು ಯೋಜನೆಗಳ ಬಗ್ಗೆ ಯಾವ ರೀತಿ ಅಪ್ಲೈ ಮಾಡಬೇಕು ಯಾವ ರೀತಿ ಆನ್ಲೈನ್ ಮೂಲಕ ನೀವು ಅರ್ಜಿನ ಸಲ್ಲಿಸಬೇಕು ಅಂತ ನಾನು ಈ ಒಂದು ನಿಮಗೆ ತಿಳ್ಸ್ಕೊಡ್ತಾ ಇದ್ದೀನಿ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಇನ್ನೂ ಯಾರಾದರೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ತಕ್ಷಣ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ರತಿಯೊಂದು ಯೋಜನೆಗಳ ಬಗ್ಗೆ ನಿಮಗೆ ಲೈವ್ ಆಗಿ ಯಾವ ರೀತಿ ಅಪ್ಲೈ ಮಾಡೋಕೆ ಅಂತ ನಿಮಗೆ ತೋರಿಸ್ಕೊಡ್ತೀನಿ ಫ್ರೆಂಡ್ಸ್ ಇದೇ ರೀತಿ ನಮ್ಮ ಚಾನಲ್ನ ಸಪೋರ್ಟ್ ಮಾಡ್ತಾರೆ ಫ್ರೆಂಡ್ಸ್ ಧನ್ಯವಾದಗಳು